ವಿಶ್ವನಾಥ್ ಅವರೇ, ಮೋದಿಯವರ ಮೂರನೇ ಅವಧಿಯ ಆಡಳಿತದ ಬಗ್ಗೆ ಯಾವ ಸ್ವರೂಪದ ನಿರೀಕ್ಷೆಗಳನ್ನು ಮತ್ತು ಯಾವ ಸ್ವರೂಪದಲ್ಲಿ ಈ ಒಂದು ಹೊಸ ಸರ್ಕಾರ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನುವಂತಹ ವಿಶ್ವಾಸ ತಮ್ಮಲ್ಲಿರುವಂಥದ್ದು? ನಿಜ, ಮೋದಿಯವರ ಮೂರನೇ ಅವಧಿ ಒಂದು ಹೊಸ ವಿಚಾರಗಳನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ. ಮೋದಿಯವರು ಇವತ್ತಿನ ದಿವಸಕ್ಕೆ ಅವರಿಗೆ ಬಲವಾದಂಥ ವಿರೋಧ ಪಕ್ಷವೂ ಕೂಡ ಇದೆ. ಮೋದಿಯವರಿಗೂ ತಮಗೆ ತೋಚಿದಂಥದ್ದೆಲ್ಲ ತೀರ್ಮಾನ ತಗೊಳ್ಳಿಕ್ಕೆ ಅಷ್ಟು ಸುಲಭ ಕೂಡ ಇಲ್ಲ. ದೇಶದ ಹಿತದೃಷ್ಟಿಯಿಂದ, 145 ಕೋಟಿ ಜನರ ಭವಿಷ್ಯದ ದೃಷ್ಟಿಯಿಂದ ಮತ್ತು ನಮ್ಮ ಜನರ ಅಕ್ಷರ, ಆರೋಗ್ಯ, ಉದ್ಯೋಗ, ನೀರು ಇತ್ಯಾದಿಯಾಗಿ ನಮ್ಮ ಭೂಮಿ ಮತ್ತು ಈ ದೇಶದ ಸಂಕಲ್ಪ, ಈ ದೇಶದ ಕಡಿಗಳ ರಕ್ಷಣೆ, ಹಲವಾರು ವಿಚಾರಗಳಲ್ಲಿ ಇವತ್ತಿನ ದಿವಸ ಮೋದಿಯವರು ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡು, ಜೊತೆಗೆ ದೇಶದ ಜನರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು, ಎಲ್ಲ ರಾಜಕೀಯ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗೋದು ಈ 5 ವರ್ಷಗಳಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ 2 ವರ್ಷದ ಕಥೆಗಳೇ ಬೇರೆ, 3ನೇ ವರ್ಷದ ಇಶ್ಯೂಸ್ಗಳೇ ಬೇರೆ ಆಗ್ತವೆ. 3ನೇ ವರ್ಷದಲ್ಲಿ ಮೋದಿಯವರು ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಈಗ ಈ 3ನೇ ಅವಧಿಯ ಅಂಶ, ಅಂದ್ರೆ ಈಗ ಸಮ್ಮಿಶ್ರ ಸರ್ಕಾರವಾಗಿದೆ ಇರುತ್ತೆ, ಇದು ಮಿತ್ರಕೂಟದ ಸರ್ಕಾರ ಆಗಿರುತ್ತೆ. ಈ ಮಿತ್ರಕೂಟದ ಸರ್ಕಾರ ಅನ್ನುವಂಥದ್ದು ದೇಶದ ದೃಷ್ಟಿಯಿಂದ ಯಾವ ರೀತಿಯಾದಂತಹ ಅನುಕೂಲಕರವಾದಂತಹ ರಾಜಕಾರಣದ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡುತ್ತೆ ಅಂತೇಳಿ ತಮ್ಮ ಅನುಭವದಿಂದ ಇದನ್ನು ಹೇಳ್ತೀರಿ? ನಿಜ, ನಾನು ಕೂಡ MP ಆಗಿ, MLA ಆಗಿ, ಮಂತ್ರಿಯಾಗಿ ಕೆಲಸ ಮಾಡಿರುವಂತ. ಬಟ್ ಇಲ್ಲಿ ನಾವು ಬರೀ ರಾಷ್ಟ್ರಭಕ್ತಿಯನ್ನು ಮಾತಾಡ್ತಾ ಇದ್ದೀವಿ. ರಾಷ್ಟ್ರಭಕ್ತಿ, ರಾಷ್ಟ್ರದ ವಿಚಾರ ಅಂತಂದ್ರೆ ಏನು? ಪ್ರಜಾಪ್ರಭುತ್ವ ಅಂತಂದ್ರೆ ಏನು? ಪ್ರಜಾಪ್ರಭುತ್ವ ಅಂತಂದ್ರೆ ನಮ್ಮ ಪ್ರಜೆಗಳು ಈ ದೇಶದಲ್ಲಿ ಬದುಕು ಮಾಡ್ತಾ ಇರತಕ್ಕಂಥ ಎಲ್ಲ ಜಾತಿ, ಜನಾಂಗ, ಧರ್ಮ, ಭಾಷೀಕರಣ ಒಂದೇ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಕ್ಕಂಥ, ಹಸಿವು ಯಾರಿಗಿದೆ ಅವ್ರಿಗೆ ಹೆಚ್ಚು ಕೊಡುವಂತ, ಹಸಿವು ಯಾರಿಗಿಲ್ಲ ಅವ್ರಿಗೆ ಕಡಿಮೆ ಕೊಡುವಂತ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಇವತ್ತು ಈ ದೇಶನ ಮುಂದಕ್ಕೆ ತಗೊಂಡು ಹೋಗಬೇಕು. ಹೌದು, ಆದರೆ ನಿಜ, ಎಲ್ಲ ಸಮಾಜದವರು ಕೂಡ, ಎಲ್ಲ ಜನಾಂಗದವರು ಕೂಡ, ಎಲ್ಲ ಧರ್ಮದವರು ಕೂಡ ನಿಮಗೆ ಸಹಾಯ ಮಾಡಿದ್ದಾರೆ. ಅದನ್ನ ಮೋದಿಯವರು ಮರೆಯಾಗಿಲ್ಲ, ಮೋದಿಯವರ ಭವಿಷ್ಯದ ಸಂಪುಟವೂ ಕೂಡ ಇದನ್ನು ಮರೆಯೋಕ್ಕಾಗಲ್ಲ. ಇವೆಲ್ಲರನ್ನೂ ಕೂಡ ಒಗ್ಗೂಡಿಸಿ ತಗೊಂಡು ಹೋದಾಗಲೇ ದೇಶಕ್ಕೊಂದು ಭವಿಷ್ಯ, ದೇಶಕ್ಕೊಂದು ಸಂಕಲ್ಪ, ದೇಶದ ಎಲ್ಲ ರೀತಿಯಲ್ಲೂ ಸಂಕಟಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಸತ್ಯ ಈ ದೇಶದ ಜನರಿಗೆ ಗೊತ್ತು. ಅಂದ್ರೆ ಇಲ್ಲಿ ಏಕಪಕ್ಷೀಯ ನಿರ್ಧಾರಗಳು ಅಥವಾ ಕೆಲವೊಂದು BJP ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳಿಕೊಂಡು ಬಂದಿರುವಂತಹ ಅಂಶಗಳನ್ನ ಬದಿಗೆ ಸರಿಸಲೇಬೇಕಾಗತ್ತೆ ಅಂತ ಅನ್ಸುತ್ತೆ ತಮಗೆ. ಲೈಕ್ ಈಗ 1 ನೇಷನ್ 1 ಎಲೆಕ್ಷನ್ ಇಂದ ಹಿಡಿದು ಹಾಗೆಯೇ ಯೂನಿಫಾರ್ಮ್ ಸಿವಿಲ್ ಕೋಡ್ನವರೆಗೆ ಇರುವಂತಹ ಅಂಶಗಳ ವಿಚಾರಕ್ಕೆ ಈಗ ಮೋದಿಯವರ ಕಾರ್ಯಕ್ರಮಗಳನ್ನ, ಮೋದಿಯವರ ಹೇಳಿಕೆಗಳನ್ನ, ಈ 2 ಅವಧಿಯಲ್ಲಿ ಏನೇನಾಗಿತ್ತು ಅದನ್ನೆಲ್ಲನೂ ಕೂಡ ಈಗ ಇರತಕ್ಕಂಥ ಸಮ್ಮಿಶ್ರ ಸರ್ಕಾರದ ಪಾಲುದಾರರು ಬಹಳ ತೀವ್ರವಾಗಿ ಟೀಕೆ ಮಾಡಿದ್ದಾರೆ. ಅದನ್ನ 1 ನೇಷನ್ 1 ಎಲೆಕ್ಷನ್ ಅನ್ನೋದನ್ನು ಬಹಳ ತೀವ್ರವಾಗಿ ಟೀಕೆಯಾಗಿದೆ. ಮತ್ತು ಅದ್ರ ಜೊತೆಗೆ ಮಹಾತ್ಮ ಗಾಂಧಿ ಯಾರು ಗೊತ್ತೇ ಇಲ್ಲ ಅಂತಕ್ಕಂಥ ಮಾತುಗಳು ಟೀಕೆಗೆ ಗುರಿಯಾಗಿದ್ದಾವೆ. ಹಲವಾರು ವಿಚಾರಗಳಲ್ಲಿ ಮೋದಿಯವರ ಮಾತುಗಳು ಇಂದು ಏನು, ಹಿಂದೆ ವಿರೋಧ ಪಕ್ಷವಾಗಿ ಇಂದು ನಿಮ್ಮ ಜೊತೆನೆ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಬಂದಿರತಕ್ಕಂಥವ್ರು ಅವು ಯಾವ ರೀತಿ ತಗೋತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಒಟ್ಟಾರೆಯಾಗಿ ಈ ದೇಶದ ಭವಿಷ್ಯ, ಈ ದೇಶದ ಅಭಿವೃದ್ಧಿ, ಅದರ ಸಲುವಾಗಿಯೇ ಅತ್ಯಂತ ಕಠಿಣವಾದ ನಿರ್ಧಾರಗಳು ಆಡಳಿತದಲ್ಲಿ ಆಗಲೇಬೇಕಾದಂಥ ಪರ್ಯಾಯ ಕಾಲದಲ್ಲಿ ಈ ದೇಶ ಇವತ್ತಿನ ದಿವಸ, ಸರ್ಕಾರ ಇವತ್ತಿನ ದೇಶ ಬಂದು ನಿಂತಿದೆ. ಬಲವಾದ ವಿರೋಧ ಪಕ್ಷ ಇದೆ, ಅದು ಸುಲಭವಾಗಿ ದೇಶದ ಆಡಳಿತ ಪಕ್ಷ ತನಗೇನಿಷ್ಟ ಬರುತ್ತೆ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಓಕೆ ಓಕೆ ವಿಶ್ವನಾಥ್ ಅವರೇ ಧನ್ಯವಾದ, ನಮ್ಮ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.